ಕರ್ನಾಟಕ ಬಂದ್ಗೆ ಇನ್ನು 2 ದಿನ ಬಾಕಿ ಇದೆ. ಡಿಸೆಂಬರ್ 31 ಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕನ್ನಡಪರ ಸಂಘಟನೆಯವರು. ಎಂಇಎಸ್ ನಿಷೇಧಕ್ಕೆ ಆಗ್ರಹಿಸಿ ಇವರು ಬಂದ್ಗೆ ಕರೆ ಕೊಟ್ಟಿರೋದು. ಇವತ್ತು ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ, 29ನೇ ತಾರೀಕು ಒಳಗಡೆ ತೀರ್ಮಾನ ತಗೊಳ್ಳಿ ಅಂತ. ಸರ್ಕಾರ ಯಾವುದೇ ತೀರ್ಮಾನ ತಗೊಂಡಿಲ್ಲ, ತಗೊಳ್ಳೋ ಹಾಗೆ ಕಾಣಿಸ್ತಾನೂ ಇಲ್ಲ. ಆದರೆ ಡಿಸೆಂಬರ್ 31ರ ಬಂದ್ಗೆ ಬಹುತೇಕರ ವಿರೋಧ ಇದೆ. ಇದು ಆಶ್ಚರ್ಯ. ತುಂಬಾ ಸಂಘಟನೆಯವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದ್ಗೆ ಜನರ ಬೆಂಬಲವನ್ನು ಪಡೆಯೋದಕ್ಕೆ ವಿವಿಧ ಕನ್ನಡ ಸಂಘಟನೆಗಳು ಹರಸಾಹಸವನ್ನು ಪಡ್ತಾ ಇವೆ. ಕೆಲವರು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಕೆಲವರು ಬೇಡ ಅಂತ ಇದ್ದಾರೆ. ಇವತ್ತಿಗೂ ಕೂಡ ಪರಿಸ್ಥಿತಿ 50-50 ಅನ್ನೋ ಹಾಗೆ ಇದೆ. 50ರಷ್ಟು ಜನ ಬೇಕು ಅಂತ, 50ರಷ್ಟು ಜನ ಬೇಡ ಅಂತ. ಜೊತೆಗೆ ಇವಾಗ ಗಾಯದ ಮೇಲೆ ಬರೆ ಎಳೆದಂಗೆ ನೈಟ್ ಕರ್ಫ್ಯೂ ಬೇರೆ ತಂದ್ಬಿಟ್ಟಿದ್ದಾರೆ. ನೈಟಲ್ಲೂ ಬಿಸ್ನೆಸ್ ಆಗಲ್ಲ, ಅವತ್ತಿನ ದಿನ ಬಂದ್ಗೆ ಬೇರೆ ಕರೆ ಕೊಟ್ಬಿಟ್ರೆ ಪಾಪ ಹಗಲಲ್ಲಿ ಹೆಂಗೋ ಬಿಸ್ನೆಸ್ ವ್ಯಾಪಾರ ವಹಿವಾಟು ಮಾಡ್ಕೊಂಡು ಒಂಚೂರು ದುಡ್ಡು ಕಾಸು ನೋಡ್ಕೋತೀವಿ ಅಂತಿದ್ದವರು ಏನು ಮಾಡಬೇಕು? ಹಾಗಾಗಿ ತುಂಬ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಬಂದ್ಗೆ ಇನ್ನೊಂದೇ ದಿನ, 2 ದಿನ ಬಾಕಿ ಇದೆ. ಇವತ್ತು ಸೇರಿದ್ರೆ ಇನ್ನು 2 ದಿನ ಬಾಕಿ ಇದೆ. ನಾಡಿದ್ದಿಗೆ ಕರ್ನಾಟಕ ಬಂದ್ಗೆ ಬೆಂಬಲಿಸದಂತೆ ಕೆಲವು ಸಂಘಟನೆಗಳು ರ್ಯಾಲಿ ಮಾಡ್ತಾರಂತೆ. ಇವತ್ತು ಸುಮಾರು 30ಕ್ಕೂ ಹೆಚ್ಚು ಸಂಘಟನೆಯವರು ಬಂದ್ ವಿರೋಧಿಸಿ ಸಭೆ ಮಾಡ್ತಾರೆ. ಬಂದ್ಗೆ ಬೆಂಬಲ ನೀಡದಂತೆ ನಾಳೆ ಕೆಲ ಸಂಘಟನೆಗಳು ರ್ಯಾಲಿ ಮಾಡ್ತಾರೆ. ಬಂದ್ಗೆ ಬೆಂಬಲ ಕೊಡಬೇಡಿ, ಬಂದ್ ಬಗ್ಗೆ ಕನ್ನಡ ಸಂಘಟನೆಗಳಲ್ಲಿ ಇನ್ನೂ ಕೂಡ ಒಮ್ಮತ ಮೂಡ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವರು 108 ಕಾರಣ ಕೊಡ್ಬೋದು, ಬಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ನಿಜವಾದ ವಿಚಾರ ಏನಂದರೆ, ಇವರು ಯಾರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ, ಇವರ ಅನುಮತಿ ಕೇಳಿಲ್ಲ. ಏಕಾಏಕಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ ಅವರು ಏಕಪಕ್ಷೀಯ ನಿರ್ಧಾರವನ್ನು ತಗೊಂಡ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಇವರು ಯಾರೂ ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಹಾಗಾಗಿ ಈಗ ಬಂದ್ ಯಾವ ರೀತಿ ಆಗುತ್ತೆ, ಯಾರು 50% ಬೆಂಬಲ ಕೊಟ್ಟಿದ್ದಾರೋ ಅವರು ರಸ್ತೆಗೆ ಇಳಿತಾರೆ. ಆದರೆ 144 ಸೆಕ್ಷನ್ ಹಾಕ್ತೀವಿ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಬಂದ್ಗೆ ನಾವು ಅವಕಾಶನೇ ಕೊಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ರಸ್ತೆ ತಡೆ ಮಾಡೋದು, ರೋಡ್ ಸರ್ಕಲ್ನಲ್ಲಿ ನಿಂತ್ಕೊಂಡು ಟೈರ್ಗೆ ಬೆಂಕಿ ಹಚ್ಚೋದು, ಇದ್ಯಾವುದಕ್ಕೂ ಕೂಡ ಪೊಲೀಸರು ಅವಕಾಶವನ್ನು ಮಾಡಿಕೊಡೋದಿಲ್ಲ. ನೋಡೋಣ, ಯಾವತ್ತು ಬಂದ್ಗೆ ಸಂಪೂರ್ಣ ಬೆಂಬಲ ಸಿಗುತ್ತೋ ಅವತ್ತೊಂದು ದಿನ ಸ್ವಲ್ಪ ಪವರ್ಫುಲ್ಲಾಗಿ ನಡೆಯುತ್ತಿದ್ದು. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಕನ್ನಡ ಪರ ಸಂಘಟನೆಯವರು ಹರಸಾಹಸ ಪಡ್ತಾ ಇದ್ದಾರೆ. ಎಲ್ಲರ ಹತ್ರನೂ ಸಪೋರ್ಟ್ ತಗೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಬಂದ್ಗೆ ಬೆಂಬಲ ಕೊಡಬೇಡಿ ಅಂತಲೇ ನಾಳೆ ಕೆಲ ಸಂಘಟನೆಯವರು ರ್ಯಾಲಿ ಮಾಡ್ತಾರಂತೆ. ಇವತ್ತೇನೋ ಸಭೆ ಮಾಡ್ತಾರಂತೆ. ಸಭೆ ಮಾಡಿಬಿಟ್ಟು ನಾಳೆ ರ್ಯಾಲಿ ಮಾಡಬೇಡಿ ಅಂದರೆ ಏನು, ಬಂದ್ಗೆ ಬೆಂಬಲ ಕೊಡಬೇಡಿ ಅಂತ ರ್ಯಾಲಿ ಮಾಡ್ತಾರಂತೆ. ಹಾಗಾಗಿ ನೋಡೋಣ, ಇವರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸ್ತಾರ ಅಥವಾ ಇವ್ರ ವಿರುದ್ಧವಾಗಿ ಅವ್ರು ನಿಂತ್ಕೋತಾರ, ಏನಾಗುತ್ತೆ ಅಂತಕ್ಕಂಥದ್ದು ಚಿತ್ರಣ ನಮಗೆ ನಾಡಿದ್ದೇ ಗೊತ್ತಾಗೋದು. ಅಲ್ಲಿ ತನಕ ಯಾವ ಚಿತ್ರಣಗಳು ಕೂಡ ನಮಗೆ ಗೊತ್ತಾಗೋದಿಲ್ಲ. ಬಟ್ ಸದ್ಯಕ್ಕಂತೂ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಇವಾಗ ಬಂದ್ಗೆ ಕೆಲ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದ್ ಮಾಡಬೇಡಿ ಅಂತ ನಾಳೆ ರ್ಯಾಲಿ ಮಾಡ್ತಾರಂತೆ. ಯಾಕೆ ಇವರ ವಿರೋಧ ಅಂತ? ಅರವಿಂದ್, ಮುಖ್ಯವಾಗಿ ಬಂದ್ಗೆ 2 ದಿನಗಳು ಬಾಕಿ ಇರುವಂತಹ ಅಪಸ್ವರಗಳು, ವಿರೋಧ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲಿಯೂ ಕೂಡ ಕೆಲ ಕನ್ನಡ ಪರ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬಂದ್ಗೆ ಏಕಾಏಕಿಯಾಗಿ ಕರೆಯನ್ನ ಕೊಟ್ಟಿದ್ರು. ಹೀಗಾಗಿ ನಾವು ಬಂದನ್ನ ವಿರೋಧಿಸ್ತೀವಿ ಅಂತೇಳಿ 30ಕ್ಕೂ ಹೆಚ್ಚು ಸಂಘಟನೆಗಳು ಇವತ್ತು ಒಂದು ಸಭೆಯನ್ನ ನಡೆಸ್ತವೆ. ನಾಳೆ ಒಂದು ಬೃಹತ್ ಮಟ್ಟದ ರ್ಯಾಲಿಯನ್ನ ಕೂಡ ಮಾಡೋದರ ಮೂಲಕವಾಗಿ ಬಂದ್ಗೆ ಬೆಂಬಲ ಕೊಡಬೇಡಿ ಅಂತ ಹೇಳಿ ಜನರಲ್ಲಿ ಕೂಡ ಒಂದು ಮನವಿಯನ್ನ ಕೂಡ ಮಾಡಲಿದ್ದಾವೆ. ಮುಖ್ಯವಾಗಿ ಮತ್ತೊಂದು ಕಡೆ ಕೆಲ ಕನ್ನಡ ಪರ ಸಂಘಟನೆಗಳು ಬಂದಿಗೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾವೆ. ಹೇಗಾದ್ರೂ ಮಾಡಿ ಬಂದನ್ನ ಸಕ್ಸಸ್ ಮಾಡಲೇಬೇಕು ಅಂತೇಳಿ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾವೆ. ಈಗಾಗಲೇ ಕಾಲ್ನಡಿಗೆ ಮೂಲಕವಾಗಿ ಜನರನ್ನ ಮನವೊಲಿಸಿ ಬಂದ್ಗೆ ಬೆಂಬಲಿಸಿ ಅಂತೇಳಿ ಒಂದೆಡೆ ಏನೋ ಕಾಲ್ನಡಿಗೆ ಮೂಲಕವಾಗಿ ಜನರಲ್ಲಿ ಮನವಿ ಮಾಡಿಕೊಂಡ್ರೆ, ಇನ್ನೂ ಕೆಲ ಸಂಘಟನೆಗಳು ಬೃಹತ್ ರ್ಯಾಲಿಯನ್ನ ಮಾಡೋದರ ಮೂಲಕವಾಗಿ ಬಂದ್ಗೆ ಬೆಂಬಲ ಕೊಡಬೇಡಿ ಅನ್ನುವಂಥದ್ದನ್ನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಬಂದ್ನ ಬಗ್ಗೆ ಸಾಕಷ್ಟು ಗೊಂದಲಗಳು, ಅದರ ಜೊತೆಗೆ ಪರ ವಿರೋಧದ ಚರ್ಚೆಗಳು ಕೂಡ ಹೆಚ್ಚಾಗಿದೆ. ಈಗಾಗಲೇ 2 ದಿನಗಳು ಬಂದ್ಗೆ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಬಂದನ್ನ ಹೇಗಾದ್ರೂ ಮಾಡಿ ಸಕ್ಸಸ್ ಮಾಡಲೇಬೇಕು ಅಂತೇಳಿ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಸಂಘಟನೆಗಳು ಆಯಾ ವಲಯದ ಆಯಾ ವರ್ಗದ ಜನರನ್ನ ಮನವಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಕೂಡ ಕೆಲವೊಂದು ಭಾಗಗಳಿಗೆ ಕೆಲ ಕನ್ನಡ ಪರ ಸಂಘಟನೆಗಳು ಹೋಗಿ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಕೊಡಿ ಅಂತೇಳಿ ಮನವಿಯನ್ನ ಕೂಡ ಮಾಡಿಕೊಳ್ಳೋರು ಇದ್ದಾರೆ. ಸೊ ಇವತ್ತು ಮುಖ್ಯವಾಗಿ 30ಕ್ಕೂ ಹೆಚ್ಚು ಸಂಘಟನೆಗಳು ಒಂದು ಸಭೆಯನ್ನ ನಡೆಸ್ತಾರೆ. ಅವರು ಕೂಡ ವಿವಿಧ ವರ್ಗದ ಜನರನ್ನ ಅವರಿಗೆ ಎಜುಕೇಟ್ ಮಾಡಿ ಬಂದ್ಗೆ ಬೆಂಬಲ ಬೇಡ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವರಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.